ನಮಸ್ಕಾರ ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ ಮಾರ್ಚ್ 12ರಂದು ಸಿಎಂ ಭೇಟಿ ಹಿನ್ನೆಲೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ವೆಂಕಟೇಶ್ ರವರಿಂದ ಸ್ಥಳ ಪರಿಶೀಲನೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಮಲೆಮಹದೇಶ್ವರ ಬೆಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ಕಾನೂನು ಅರಿವು ಕಾರ್ಯಕ್ರಮ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಅನಾಥಾಶ್ರಮದ ಶಾಲಾ ಮಕ್ಕಳಿಗೆ ದೇವಾಲಯ ಪ್ರವೇಶಕ್ಕೆ ನಿರಾಕರಣೆ ಮಾಜಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯರವರಿಗೆ ಮುದ್ದಬೀರನಹುಂಡಿ ಗ್ರಾಮದಲ್ಲಿ ಗೆರಾವ್ ಶಿವರಾತ್ರಿ ಪ್ರಯುಕ್ತ ಹಲವು ದೇಗುಲಗಳಲ್ಲಿ ವಿಶೇಷ ಪೂಜೆ ಮಾರ್ಚ್ 12ರಂದು ಸಿಎಂ ಭೇಟಿ ಹಿನ್ನೆಲೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ವೆಂಕಟೇಶ್ ರವರಿಂದ ಸ್ಥಳ ಪರಿಶೀಲನೆ ಮಾರ್ಚ್ 12ರಂದು ನಗರಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡುತ್ತಿರುವ ಹಿನ್ನೆಲೆಯಲ್ಲಿ ಇಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ವೆಂಕಟೇಶ್ ಅಧಿಕಾರಿಗಳೊಂದಿಗೆ ತೆರಳಿ ಸ್ಥಳ ಪರಿಶೀಲನೆ ನಡೆಸಿದರು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣಕ್ಕೆ ಅಧಿಕಾರಿಗಳೊಂದಿಗೆ ತೆರಳಿದ ಸಚಿವರು ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳ ಕುರಿತಾದ ಸಮಾವೇಶದ ಸಿದ್ಧತೆಯನ್ನು ಪರಿಶೀಲನೆ ನಡೆಸಿದರು ಬಳಿಕ ಸಂಬಂಧಪಟ್ಟ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡ ಸಚಿವರು ತ್ವರಿತವಾಗಿ ಸಿದ್ಧತೆಗಳನ್ನು ನಡೆಸುವಂತೆ ಸೂಚನೆ ನೀಡಿದರು ಬಳಿಕ ಸಿಎಂ ಸಿದ್ದರಾಮಯ್ಯರವರು ಹೆಲಿಕಾಪ್ಟರ್ ಮೂಲಕ ಬಂದಿಳಿಯಲಿದ್ದು ಹೆಲಿಪ್ಯಾಡ್ ನಿರ್ಮಾಣ ಸ್ಥಳಕ್ಕೆ ತೆರಳಿ ವೀಕ್ಷಣೆ ಮಾಡಿದರು ಬಳಿಕ ಮಾತನಾಡಿದ ಅವರು ಮಾರ್ಚ್ 12ರಂದು ನಗರಕ್ಕೆ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಮಾವೇಶ ನಡೆಯಲಿದ್ದು ಸುಮಾರು 35ರಿಂದ 40 ಸಾವಿರ ಜನರು ಭಾಗವಹಿಸಲಿದ್ದಾರೆ ಈಗಾಗಲೇ ಅಗತ್ಯ ಸಿದ್ಧತೆ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ್ದು ಸರಿಯಲ್ಲ ಈ ಸಂಬಂಧ ಸೂಕ್ತ ಕ್ರಮ ಜರುಗಿಸಲಾಗುವುದು ಈಗಾಗಲೇ ಸಂಬಂಧಪಟ್ಟ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಮಾಧ್ಯಮದವರ ಪ್ರಶ್ನೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ವೆಂಕಟೇಶ್ ಅವರು ಉತ್ತರಿಸಿದರು ಬಿಜೆಪಿಯವರಿಗೆ ನಮ್ಮ ಬಗ್ಗೆ ಸಣ್ಣ ವಿಷಯ ಸಿಕ್ಕರೂ ದೊಡ್ಡದಾಗಿ ಎಳೆಯುತ್ತಾರೆ ಅವರಿಗೆ ಬೇರೆ ವಿಷಯಗಳಿಲ್ಲ ಬಿಜೆಪಿಯವರಿಗೆ ನಮ್ಮ ಬಗ್ಗೆ ಭಯವಿದೆ ಎಂದು ಈ ಸಂದರ್ಭದಲ್ಲಿ ಮಾಧ್ಯಮದ ಮುಂದೆ ಅವರು ತಿಳಿಸಿದರು ಸರ್ ಕೇಂದ್ರ ಸಚಿವರ ಮಾತನ್ನ ಹೇಳ್ತಾರೆ ಪ್ರಹ್ಲಾದ್ ಜೋಶಿ ಅವರು ಈ ಬಾಂಬ್ ಬ್ಲಾಸ್ಟ್ ಏನಾಯಿತು ಕೆಫೆಯಲ್ಲಿ ಆ ತನಿಖೆಯನ್ನು ಎಲ್ಲೋ ಒಂದು ಕಡೆ ನಿಧಾನಗತಿಯಲ್ಲಿ ಮಾಡ್ತಾ ಇದ್ದಾರೆ ಬೇಕಾಬಿಟ್ಟಿಯಾಗಿ ಅಂತ ಒಂದು ಆರೋಪ ಮಾಡಿದ್ದಾರೆ ಸರ್ ಅದೇ ಬಿ ಜೆ ಪಿ ಅವರಿಗೆ ನಮ್ಮ ಕಾಂಗ್ರೆಸ್ ಬಗ್ಗೆ ಏನಾದರೂ ಒಂದು ಸಣ್ಣ ಸಿಕ್ಕಿದ್ರು ಸಾಕು ಆರೋಪ ಅವ್ರು ಇನ್ನೇನು ಬೇರೆ ವಿಚಾರ ಅವ್ರಿಗೆಲ್ಲ ಭಯ ಬಂತು ಈಗ ಒಂದು ನಾನು ಜೋಶಿ ಅವ್ರು ಕೇಳಿ ನಮ್ಗೆ ಭಾಳ ದೊಡ್ಡ ಪಾರ್ಟಿ ನ್ಯಾಷನಲ್ ಪಾರ್ಟಿ ಈ ನಮ್ಮ ರಾಜ್ಯದಲ್ಲಿ ಮೋದಿ ಒಂದು ಎರಡು ಮೂರು ಜಿಲ್ಲೆಯಲ್ಲಿ ಇರುವಂಥ ಪಾರ್ಟಿ ಜೊತೆ ಹೊಂದಾಣಿಕೆ ಮಾಡ್ಕೊಳ್ತಾ ಇದ್ದಾರೆ ಇದಕ್ಕೇನು ಹೇಳ್ತೀರಿ ಜೋಶಿ ಅವರ ನಿಮ್ಮ ಶಕ್ತಿ ಏನು ಇದರಲ್ಲೇ ಗೊತ್ತಾಗಲ್ಲ ಇದರಲ್ಲೇ ಅರ್ಥ ಆಗುತ್ತೆ ಏನೋ ನೀವು ಕರ್ನಾಟಕದಲ್ಲಿ ಕಾಂಗ್ರೆಸ್ ಎದುರಿಸೋಕ್ಕೆ ನಿಮ್ಗೆ ಶಕ್ತಿ ಇಲ್ಲ ಅಂತೇಳಿ ಬಿಜೆಪಿ ಶಕ್ತಿ ಇಲ್ಲ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಮಲೆಮಹದೇಶ್ವರ ಬೆಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ಕಾನೂನು ಅರಿವು ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಪೊಲೀಸ್ ಇಲಾಖೆ ತಾಲೂಕು ಕಾನೂನು ಸೇವಾ ಸಮಿತಿ ಕೊಳ್ಳೇಗಾಲ ಜಿಲ್ಲಾ ವಕೀಲರ ಸಂಘ ಹಾಗೂ ಶ್ರೀ ಮಲೈ ಮಹದೇಶ್ವರ ಸ್ವಾಮಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಮಹದೇಶ್ವರ ಬೆಟ್ಟರವರುಗಳ ಸಹಭಾಗಿತ್ವದಲ್ಲಿ ಮಹದೇಶ್ವರ ಬೆಟ್ಟದ ರಂಗಮಂದಿರದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಕಾನೂನು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕರ್ನಾಟಕ ಉಚ್ಚ ನ್ಯಾಯಾಲಯದ ಹಿರಿಯ ನ್ಯಾಯಮೂರ್ತಿಗಳು ಹಾಗೂ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾರ್ಯನಿರ್ವಾಹಕ ಅಧ್ಯಕ್ಷರಾದ ಕೆ ಸೋಮಶೇಖರ್ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ದಿನ ಮಹಿಳಾ ದಿನಾಚರಣೆಯನ್ನು ದೇವರ ಸನ್ನಿಧಾನದಲ್ಲಿ ಆಚರಿಸುತ್ತಿರುವುದು ಒಂದು ವಿಶೇಷ ದಿನವಾಗಿದೆ ಭೂಮಿ ಮೇಲೆ ಅವತಾರವನ್ನು ಎತ್ತಿ ಬಂದಂಥವಳು ಮೊದಲು ಮಹಿಳೆ ಸಮಾಜದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಮಹಿಳೆಯರೇ ಮೇಲುಗೈ ಸಾಧಿಸುತ್ತಿರುವುದು ಒಂದು ಹೆಮ್ಮೆಯ ವಿಚಾರವಾಗಿದೆ ಈ ಸಮಾಜದಲ್ಲಿ ಮಹಿಳೆಯರಿಗೆ ಸಮಾನವಾದ ಹಕ್ಕನ್ನು ಸಂವಿಧಾನ ಕೊಟ್ಟಿದೆ ಪ್ರತಿಯೊಬ್ಬರು ಕಾನೂನಿನ ಅರಿವನ್ನು ಮೊದಲು ಪಡೆದುಕೊಂಡಿದ್ದರೆ ಕಾನೂನು ನೆರವನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು ಈ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಹಲವಾರು ವರ್ಷಗಳ ಇತಿಹಾಸವಿದೆ ಪ್ರಾಧಿಕಾರವು ಪ್ರತಿ ವರ್ಷ ಒಂದಲ್ಲ ಒಂದು ರೀತಿಯಲ್ಲಿ ಹೊಸದಾಗಿ ಕಾನೂನು ಅರಿವನ್ನು ಪಡೆದುಕೊಳ್ಳುವುದರ ಮೂಲಕ ಕಾನೂನು ನೆರವನ್ನು ಪಡೆದುಕೊಂಡು ಹಳೆಯದಾದ ವ್ಯಾಜ್ಯಗಳನ್ನು ತ್ವರಿತವಾಗಿ ಹಾಗೂ ಉಚಿತವಾಗಿ ಇತ್ಯರ್ಥಪಡಿಸಿದ್ದರೆ ಹಾಗೂ ಹಲವಾರು ಕಠಿಣ
ವ್ಯಾಜ್ಯಗಳನ್ನು ಉಚಿತವಾಗಿ ತ್ವರಿತವಾಗಿ ಪ್ರಾಧಿಕಾರದಿಂದ ಬಗೆಹರಿಸಿಕೊಂಡಿರುವ ಹಲವಾರು ಉದಾಹರಣೆಗಳಿವೆ. ಪ್ರಾಧಿಕಾರದ ವತಿಯಿಂದ ಹಮ್ಮಿಕೊಳ್ಳುವ ಲೋಕ್ ಅದಾಲತ್ನಲ್ಲಿ ಹಲವಾರು ವರ್ಷಗಳಿಂದ ಬಾಕಿ ಇದ್ದಂತಹ ಸಾಂಸಾರಿಕ ಜೀವನಕ್ಕೆ ಸಂಬಂಧಿಸಿದ ವ್ಯಾಜ್ಯಗಳು ಹಾಗೂ ಕುಟುಂಬದ ಆಸ್ತಿಗೆ ಸಂಬಂಧಿಸಿದ ವ್ಯಾಜ್ಯಗಳನ್ನು ಪ್ರಾಧಿಕಾರದಿಂದ ಹಮ್ಮಿಕೊಳ್ಳುವ ಲೋಕ್ ಅದಾಲತ್ನ ಮೂಲಕ ಬಗೆಹರಿಸಿಕೊಳ್ಳಬಹುದಾಗಿರುತ್ತದೆ. ಈ ದೇವಸ್ಥಾನಕ್ಕೆ ಪ್ರತಿನಿತ್ಯ ಅನ್ಯ ಭಾಗಗಳಿಂದ ಜನರು ಆಗಮಿಸುತ್ತಿರುತ್ತಾರೆ ಹಾಗೂ ಈ ಸ್ಥಳವು ಜಿಲ್ಲೆಯ ಪ್ರಮುಖ ಗಡಿಭಾಗವಾಗಿದ್ದು ಅದರಂತೆ ಈ ದಿನ ಸಹ ನಾನಾ ಕಡೆಗಳಿಂದ ಬಂದಿರುವ ಜನರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ಪ್ರತಿಯೊಬ್ಬರೂ ಸಹ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಎಲ್ಲರೂ ಸಮಾನವಾಗಿ ಕಾನೂನು ನೆರವನ್ನು ಪಡೆದುಕೊಳ್ಳಬಹುದಾಗಿದೆ. ಜಿಲ್ಲೆಯ ಗಡಿ ಭಾಗವಾಗಿರುವುದರಿಂದ ಇಲ್ಲಿ ವಾಸ ಮಾಡುವಂತಹ ಜನರಿಗೆ ಕಾನೂನು ಅರಿವನ್ನು ಹಾಗೂ ನೆರವನ್ನು ಒದಗಿಸುವ ನಿಟ್ಟಿನಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿಗಳು ಸದಾ ಸಿದ್ಧವಾಗಿದೆ. ಪ್ರಾಧಿಕಾರದಿಂದ ನೀಡುವಂತಹ ಕಾನೂನು ಅರಿವು ಹಾಗೂ ನೆರವು ನೀಡುವುದರಲ್ಲಿ ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲರೂ ಕಾನೂನು ನೆರವು ಪಡೆದು ಅನ್ಯಾಯದ ವಿರುದ್ಧ ಹೋರಾಡುವ ಮನಸ್ಥಿತಿಯನ್ನು ಹೊಂದಬೇಕು. ನಮ್ಮ ಸಂವಿಧಾನವು ಮಹಿಳೆಯರಿಗೆ ಸಮಾನವಾದ ಹಕ್ಕನ್ನು ನೀಡಿದೆ. ಹಾಗೆಯೇ ಸಂವಿಧಾನದ ಮೂಲಭೂತ ಕರ್ತವ್ಯಗಳನ್ನು ಪ್ರತಿಯೊಬ್ಬರೂ ಪಾಲಿಸಬೇಕಿದೆ. ಸಂವಿಧಾನದಲ್ಲಿರುವ ಮೂಲಭೂತ ಕರ್ತವ್ಯಗಳನ್ನು ಪಾಲಿಸುತ್ತಾ ಮಹಿಳೆಯರು ಕುಟುಂಬದಲ್ಲಿ ಯಾವುದೇ ಸಮಸ್ಯೆಗಳು ಸೃಷ್ಟಿಯಾಗದಂತೆ ಕಾನೂನಿನ ಅರಿವನ್ನು ಹೊಂದಿರಬೇಕು ಎಂದು ಕಾರ್ಯಕ್ರಮದಲ್ಲಿ ನೆರೆದಿದ್ದ ಮಹಿಳೆಯರಿಗೆ ಸಂದೇಶವನ್ನು ಸಾರಿದರು. ಹಾಗೂ ಯಾರಿಗಾದರೂ ಸಹ ಯಾವುದೇ ರೀತಿಯ ಕಾನೂನಿನ ಅರಿವು ಹಾಗೂ ನೆರವಿನ ಅಗತ್ಯವಿದ್ದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿಗಳನ್ನು ಸಂಪರ್ಕಿಸಬಹುದಾಗಿದೆ ಎಂದು ಪ್ರಾಧಿಕಾರದ ಪ್ರಯೋಜನಗಳ ಬಗ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿ ಕಾರ್ಯಕ್ರಮದಲ್ಲಿ ನೆರೆದಿದ್ದ ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸಿದರು. ನಂತರ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಹಾಗೂ ಚಾಮರಾಜನಗರದ ಜಿಲ್ಲೆಯ ಆಡಳಿತಾತ್ಮಕ ನ್ಯಾಯಮೂರ್ತಿ ಶಿವಶಂಕರ್ ಅಮರಣ್ಣನವರು ಮಾತನಾಡಿ, ಈ ದಿನ ಶಿವರಾತ್ರಿ ಹಬ್ಬವೆಂದರೆ ಹೆಚ್ಚಾಗಿ ನೆನಪಾಗುವುದು ಮಲೆ ಮಹದೇಶ್ವರ ಬೆಟ್ಟ. ಅದರಂತೆ ಈ ದಿನ ಇಲ್ಲಿ ಹಮ್ಮಿಕೊಂಡಿರುವ ಕಾರ್ಯಕ್ರಮದಲ್ಲಿ ಹೆಚ್ಚಾಗಿ ಮಹಿಳೆಯರು ನೆರೆದಿರುವುದು ಮಹಿಳಾ ದಿನಾಚರಣೆಯ ವಿಶೇಷವಾಗಿದೆ. ಈ ಜಿಲ್ಲೆಯಲ್ಲಿ ಮಹಿಳೆಯರ ಸಾಧನೆ ಮೇಲುಗೈಯಲ್ಲಿದೆ. ಜಿಲ್ಲೆಯ ಮುಖ್ಯಸ್ಥರೇ ಮಹಿಳೆಯಾಗಿರುವುದು ಹಾಗೂ ಇತ್ತೀಚೆಗೆ ಮಹಿಳೆಯರು ಭಾರತೀಯ ಸೇನೆಗೆ ಸೇರಿ ದೇಶದ ಕರ್ತವ್ಯಕ್ಕೆ ತೊಡಗಿಸಿಕೊಂಡಿರುವುದು ಈ ದಿನದ ವಿಶೇಷವಾಗಿರುತ್ತದೆ. ಈ ದಿನ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಕ್ಷೇತ್ರಕ್ಕೆ ಬರುವಂತಹ ಮಹಿಳಾ ಭಕ್ತಾದಿಗಳಿಗೆ ಮಲೆ ಮಹದೇಶ್ವರ ಬೆಟ್ಟದ ಪ್ರಾಧಿಕಾರದ ವತಿಯಿಂದ ಈ ದಿನ ಮಗುವಿಗೆ ಆಲೂಣಿಸುವ ಕೇಂದ್ರವನ್ನು ಸ್ಥಾಪಿಸಿರುವುದು ಮಹಿಳಾ ದಿನಾಚರಣೆಯ ಉದ್ದೇಶಕ್ಕೆ ಒಂದು ಉದಾಹರಣೆಯಾಗಿದೆ. ಹಾಗೂ ಇತ್ತೀಚೆಗೆ ಮಹಿಳೆಯರು ಕೇವಲ ಒಂದೇ ಕ್ಷೇತ್ರದಲ್ಲಿ ಸ್ಥಿರವಾಗಿರದೆ ಎಲ್ಲ ಕ್ಷೇತ್ರಗಳಲ್ಲೂ ಸಾಧನೆ ಮಾಡುತ್ತಿದ್ದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಹಿಳೆಯರು ಸಾಧನೆಯನ್ನು ಮಾಡಲಿ ಎಂದು ಕಾರ್ಯಕ್ರಮದಲ್ಲಿ ನೆರೆದಿದ್ದ ಮಹಿಳೆಯರಿಗೆ ಶುಭ ಹಾರೈಸಿದರು. ನಂತರ ಅಪರ ಜಿಲ್ಲಾಧಿಕಾರಿ ಗೀತಾ ಉಡೇದ ಮಾತನಾಡಿ, ಈ ದಿನ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಬೆಟ್ಟದಲ್ಲಿ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಂಡಿರುವುದು ನಮಗೆ ಸಂತೋಷ ತಂದಿದೆ. ಪ್ರಾಧಿಕಾರ ನೀಡುವ ಉಚಿತ ಕಾನೂನು ನೆರವಿನಿಂದ ಯಾರು ವಂಚಿತರಾಗಬಾರದು ಹಾಗೂ ಪ್ರತಿಯೊಬ್ಬರು ಕಾನೂನಿನ ಅರಿವು ಹಾಗೂ ನೆರವನ್ನು ಪಡೆದುಕೊಂಡು ಸಮಾಜದಲ್ಲಿ ಉತ್ತಮ ಜೀವನವನ್ನು ನಡೆಸುವಂತೆ ತಿಳಿಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಪ್ರಾಧಿಕಾರದ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಪಿಎಂ ಬಾಲಸುಬ್ರಹ್ಮಣಿ, ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಬಿಎಸ್ ಭಾರತಿ, ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಲೋಕಪ್ಪ, ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಜೈಶಂಕರ್, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎಂ ಶ್ರೀಧರ್, ಕೊಳ್ಳೇಗಾಲ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಆನಂದ್ ಎಂ, ಕೊಳ್ಳೇಗಾಲದ ಪ್ರಧಾನ ಸಿವಿಲ್ ನ್ಯಾಯಾಧೀಶ ನಂದಿನಿ, ಕೊಳ್ಳೇಗಾಲದ ಅಪರ ಸಿವಿಲ್ ನ್ಯಾಯಾಧೀಶ ರಘು, ಕೊಳ್ಳೇಗಾಲದ ಡಿವೈಎಸ್ಪಿ ಧರ್ಮೇಂದ್ರ, ಮಲೆ ಮಹದೇಶ್ವರ ಸ್ವಾಮಿ ಕ್ಷೇತ್ರದ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ರಘು ಎಇ, ಜಿಲ್ಲಾ ವಕೀಲ ಸಂಘದ ಅಧ್ಯಕ್ಷ ಉಮ್ಮತ್ತೂರು ಇಂದುಶೇಖರ್ ಹಾಗೂ ಕೊಳ್ಳೇಗಾಲದ ಸಿಡಿಪಿಒ ನಂಜಮಣಿ, ನ್ಯಾಯಾಂಗ ನೌಕರರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿ ಸಿಬ್ಬಂದಿಗಳು ಹಾಜರಿದ್ದರು. ಶಿವರಾತ್ರಿ ಹಬ್ಬದ ಪ್ರಯುಕ್ತ ಅನಾಥಾಶ್ರಮದ ಶಾಲಾ ಮಕ್ಕಳಿಗೆ ದೇವಾಲಯ ಪ್ರವೇಶಕ್ಕೆ ನಿರಾಕರಣೆ. ಶಿವರಾತ್ರಿ ಹಬ್ಬದ ಪ್ರಯುಕ್ತ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಇರುವ ಪೊಲೀಸರು ಅನಾಥಾಶ್ರಮದ ಶಾಲಾ ಮಕ್ಕಳಿಗೆ ದೇವಾಲಯಕ್ಕೆ ಪ್ರವೇಶ ನೀಡಲು ನಿರಾಕರಣೆ ಮಾಡಿದ್ದಾರೆ. ನಾವು ದೇವರ ದರ್ಶನ ಮಾಡಲ್ಲ, ಒಳಗಡೆ ಹೋಗಿ ದೇವರ ಸ್ಮರಣೆ ಮಾಡುತ್ತೇವೆ, ದಯಮಾಡಿ ಅವಕಾಶ ಕೊಡಿ ಎಂದು ಅನಾಥಾಶ್ರಮದ ಮಕ್ಕಳು ಬೇಡಿಕೆ ಇಟ್ಟಿದ್ದರು. ಬೇಡಿಕೆಗೆ ಸ್ಪಂದಿಸಿದ ಪೊಲೀಸರು ಮಕ್ಕಳು ದೇವಾಲಯ ಪ್ರವೇಶ ಮಾಡದಂತೆ ನಿರಾಕರಣೆ ಮಾಡಿದ್ದಾರೆ. ತಮಗೆ ಬೇಕಾಗಿರುವ ಜನರು ಕುಟುಂಬ ವರ್ಗದವರಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ. ಇದರಿಂದ ಮನನೊಂದ ಮಕ್ಕಳು ವಾಪಸ್ಸಾದರು. ಈ ಬಗ್ಗೆ ಜಿಲ್ಲಾ ಪೊಲೀಸ್ ಹೆಚ್ಚುವರಿ ಅಧಿಕಾರಿ ಉದೇಶ್ ರವರ ಜೊತೆ ದೂರವಾಣಿ ಮೂಲಕ ಮಾತನಾಡಿದಾಗ, ಕ್ರೈಮ್ ಇನ್ಸ್ಪೆಕ್ಟರ್ ಸಿದ್ದರಾಜು ಸಿಬ್ಬಂದಿ ವರ್ಗ ಎಲ್ಲರೂ ಒಂದೇ ಕಾನೂನು ಪಾಲನೆ ಮಾಡಿ ಎಂದು
ಸಲಹೆ ನೀಡಿದರು. ನಂತರ ತಹಶೀಲ್ದಾರ್ ಬಸವರಾಜುರವರು ದೇವರ ಸ್ಮರಣೆ ಮಾಡಲು ಪೊಲೀಸರ ಆದೇಶ ಬೇಕೆ ಎಂದು ಪ್ರಶ್ನಿಸಿದರು. ಮಾಜಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯರವರಿಗೆ ಮುದ್ದಬೀರನಹುಂಡಿ ಗ್ರಾಮದಲ್ಲಿ ಗೆರಾವ್. ಸಂಪೂರ್ಣ ಸುಳ್ಳು ಸುದ್ದಿ ಬಿತ್ತರ. ಗ್ರಾಮದ ಮುಖಂಡರಾದ ಮರಿಸ್ವಾಮಿ ಹೇಳಿಕೆ. ಮಾಜಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಮುದ್ದಬೀರನಹುಂಡಿ ಗ್ರಾಮದಲ್ಲಿ ಗ್ರಾಮಸ್ಥರು ಗೆರಾವ್ ಮಾಡಿದರು, ಬಹಿಷ್ಕಾರ ಹಾಕಿದರು ಎಂದು ಮಾಧ್ಯಮಗಳಲ್ಲಿ ಬಿತ್ತರವಾಗುತ್ತಿರುವ ಸುದ್ದಿ ಸಂಪೂರ್ಣ ಸುಳ್ಳು ಎಂದು ಗ್ರಾಮದ ಮುಖಂಡ ಹಾಗೂ ಯಜಮಾನರಾದ ಮರಿಸ್ವಾಮಿ ಹೇಳಿಕೆ ನೀಡಿದ್ದಾರೆ. ಮಾಜಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಇತ್ತೀಚೆಗೆ ಮುದ್ದಬೀರನಹುಂಡಿ ಗ್ರಾಮದಲ್ಲಿ ಜನರಿಂದ ಅಹವಾಲು ಸ್ವೀಕರಿಸಲು ಹೋದ ವೇಳೆ ಗ್ರಾಮಸ್ಥರು ಗ್ರಾಮದಲ್ಲಿ ಅಭಿವೃದ್ಧಿ ಕೆಲಸಗಳಾಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿ ಅವರಿಗೆ ಗೆರಾವ್ ಹಾಕಿದರು, ಗ್ರಾಮಕ್ಕೆ ಬರದಂತೆ ತಡೆ ಒಡ್ಡಿದರು ಎಂದು ಕೆಲ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರವಾದ ಹಿನ್ನೆಲೆಯಲ್ಲಿ ಘಟನೆಗೆ ಸ್ಪಷ್ಟನೆ ನೀಡಲು ಪಟ್ಟಣದ ಕಬಿನಿ ಅತಿಥಿಗೃಹದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನರಿಂದ ಅರ್ಜಿ ಸ್ವೀಕರಿಸಲು ಗ್ರಾಮಕ್ಕೆ ಆಗಮಿಸಿದ ಯತೀಂದ್ರ ಸಿದ್ದರಾಮಯ್ಯರವರನ್ನು ಪ್ರೀತಿಯಿಂದ ಆರತಿ ಬೆಳಗ್ಗೆ ಸ್ವಾಗತಿಸಿದ್ದಾರೆ, ಗೌರವ ನೀಡಿದ್ದಾರೆ. ಆದರೆ ಅವರಿಗೆ ಬಹಿಷ್ಕಾರವನ್ನಾಗಲಿ ಗೆರವನ್ನಾಗಲಿ ಮಾಡಿಲ್ಲ. ಆದರೆ ಕೆಲ ಮಾಧ್ಯಮಗಳು ಆಧಾರರಹಿತವಾದ ಸುದ್ದಿ ಬಿತ್ತರಿಸುತ್ತಿರುವುದು ಸರಿಯಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ತಾಲೂಕು ಕುರುಬರ ಸಂಘದ ಮಾಜಿ ಅಧ್ಯಕ್ಷ ತುಂಬ್ಲಾ ಬಾಬು ಮಾತನಾಡಿ, ಗ್ರಾಮದಲ್ಲಿ ಈ ಹಿಂದೆ ಸಂಕ್ರಾಂತಿ ಹಬ್ಬದಲ್ಲಿ ನಡೆದ ವೈಯಕ್ತಿಕ ಗಲಾಟೆ ಪ್ರಕರಣದಲ್ಲಿ ಪೊಲೀಸರು ನಾಲ್ವರು ಆರೋಪಿಗಳ ಮೇಲೆ ಕೇಸ್ ದಾಖಲು ಮಾಡಿದ್ದರು. ಪ್ರಕರಣದಲ್ಲಿ ಒಬ್ಬ ವ್ಯಕ್ತಿ ಜಾಮೀನಿನ ಮೇಲೆ ಹೊರಬಂದಿದ್ದು ಇನ್ನೂ ಮೂವರು ಕಸ್ಟಡಿಯಲ್ಲಿ ಇದ್ದಾರೆ. ಕಸ್ಟಡಿಯಲ್ಲಿರುವ ತಮ್ಮ ಮಕ್ಕಳನ್ನು ಬಿಡಿಸಿಕೊಡಿ ಎಂದು ಮಕ್ಕಳ ಪೋಷಕರು ಯತೀಂದ್ರರವರನ್ನು ಕೇಳಿದ್ದಾರೆ. ನೀವು ಹೇಳಿದರೆ ಕೇಸ್ ಆಗುತ್ತಿರಲಿಲ್ಲ ಎಂದು ಅಳಲು ತೋಡಿಕೊಂಡಿದ್ದಾರೆ. ಆದರೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಆರೋಪಿತರನ್ನು ಬಿಡಿಸಲು ಸಾಧ್ಯವಿಲ್ಲ ಎಂಬುದನ್ನು ಯತೀಂದ್ರ ಹೇಳಿದ ವೇಳೆ ಪೋಷಕರು ಅಸಮಾಧಾನ ತೋಡಿಕೊಂಡಿದ್ದಾರೆ. ಆದರೆ ಕೆಲ ಮಾಧ್ಯಮಗಳು ಇದನ್ನೇ ತಿರುಚಿ ಗ್ರಾಮದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಾಗಿಲ್ಲ, ನೀವು ಗ್ರಾಮಕ್ಕೆ ಬರಬೇಡಿ ಎಂದು ಬಹಿಷ್ಕಾರ ಮಾಡಿದರು, ಗೆರಾವ್ ಮಾಡಿದರು ಎಂದು ಸುಳ್ಳು ಸುದ್ದಿಗಳನ್ನು ಬಿತ್ತರಿಸುತ್ತಿವೆ. ಹಾಗಾಗಿ ಮುಖ್ಯಮಂತ್ರಿ ಮಗ ಗ್ರಾಮಕ್ಕೆ ಬಂದಾಗ ನೂಕು ನುಗ್ಗಲು ಸಹಜ. ಅದನ್ನೇ ತಿರುಚಿ ಯಾರೋ ಮಾಡಿದ ವಿಡಿಯೋವನ್ನು ಬಳಸಿಕೊಂಡು ಸುಳ್ಳು ಸುದ್ದಿ ಪ್ರಕಟಿಸುವುದು ಸರಿಯಲ್ಲ, ಇದಕ್ಕೆ ಮಾಧ್ಯಮಗಳೇ ಸ್ಪಷ್ಟನೆ ನೀಡಬೇಕು ಎಂದು ಒತ್ತಾಯಿಸಿದರು. ಪುರಸಭೆ ಮಾಜಿ ಅಧ್ಯಕ್ಷ ಎನ್ ಸೋಮು ಮಾತನಾಡಿ, ಸರಳ ವ್ಯಕ್ತಿತ್ವದ ಮಾಜಿ ಶಾಸಕರಾದ ಯತೀಂದ್ರ ಸಿದ್ದರಾಮಯ್ಯನವರ ಮೇಲೆ ಅಪಪ್ರಚಾರ ಮಾಡಿ ಇಲ್ಲಸಲ್ಲದ ವರದಿಗಳನ್ನು ಬಿತ್ತರಿಸುವ ಮೂಲಕ ಮಾಧ್ಯಮಗಳು ರಾಜ್ಯದ ಜನತೆಯನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿವೆ. ಗ್ರಾಮದ ತುಂಬೆಲ್ಲ ಯತೀಂದ್ರ ಸಿದ್ದರಾಮಯ್ಯನವರ ಅಭಿಮಾನಿಗಳು ಹೆಚ್ಚಾಗಿದ್ದಾರೆ. ಗೆರಾವ್ ಪ್ರಕರಣ ಕೇವಲ ಕಟ್ಟುಕತೆ. ವರ್ಣ ಕ್ಷೇತ್ರದಲ್ಲಿ ಮನೆ ಮಗನಂತಿರುವ ಯತೀಂದ್ರರವರು ನಿರೀಕ್ಷೆಗೂ ಮೀರಿದ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿದ್ದಾರೆ. ಸರಳತೆಯ ಸಾಕಾರ ಮೂರ್ತಿಯಾಗಿ ಸಾರ್ವಜನಿಕರಲ್ಲಿ ತಾವು ಒಬ್ಬರು ಎನ್ನುವಂತೆ ಸಾಧಾರಣ ವ್ಯಕ್ತಿಯಾಗಿ ಕೆಲಸ ಮಾಡುತ್ತಿರುವ ಯತೀಂದ್ರರವರ ಘನತೆಗೆ ಚ್ಯುತಿ ತರುವ ಕೆಲಸವನ್ನು ಮಾಧ್ಯಮದವರು ಮಾಡಬಾರದು ಎಂದರು. ಮುದ್ದಬೀರನಹುಂಡಿ ಗ್ರಾಮಸ್ಥರುಗಳಾದ ಶ್ರೀಕಂಠ, ಮಹಾದೇವ, ಗುರುಸ್ವಾಮಿ, ರಾಜು, ಮಹೇಶ್, ಕಾಂಗ್ರೆಸ್ ಕಾರ್ಮಿಕ ವಿಭಾಗದ ಅಧ್ಯಕ್ಷ ಬಸವರಾಜು, ಶಿವಮಾದ, ರಾಜು, ಮಾದೇಗೌಡ, ಶಿವಣ್ಣ, ರಾಜು, ಅಶ್ವಥ್ ಕುಮಾರ್, ನಿಂಗರಾಜು, ಪುಟ್ಟಬುದ್ಧಿ, ಭತ್ತದ ವ್ಯಾಪಾರಿ ಮಹೇಶ್ ನಾಗ ನಿಂಗರಾಜು, ಎಪಿಎಂಸಿ ಮಾಜಿ ಅಧ್ಯಕ್ಷ ಅನಿಲ್ ಕುಮಾರ್, ಸಂತೃಪ್ತಿ ಕುಮಾರ್, ಗರ್ಗೇಶ್ವರಿ ಮಸೂರ್, ಎಂ ಕೆ ಸಹದೇವ್ ಹಾಜರಿದ್ದರು. ಅವ್ರನ್ನ ಜಾಮೀನು ತಂದು ನಮ್ಮ ಮಕ್ಕಳಿಗೆ ಈ ಥರ ಸಮಸ್ಯೆ ಆಗಿದೆ ಸ್ವಾಮಿ, ನಮ್ಮ ಮಕ್ಕಳನ್ನ ತಾವು ಬಿಡಿಸ್ಕೊಡ್ಬೇಕು ಅಂತ ಅವ್ರನ್ನ ಕೈ ಮುಗಿದು ಮನವಿ ಮಾಡ್ತಾರೆ. ಅವ್ರು ಮನವಿ ಮಾಡ್ತಾರೆ ರೀತಿ ಏನಪ್ಪ ಅಂದರೆ, ಗ್ರಾಮೀಣ ಪ್ರದೇಶದವ್ರು ಪಾಪ ಅವರು 10 ವರ್ಷದವ್ರು ಹೆಂಗಸರು ಮಕ್ಕಳು ಅವ್ರಗಳನ್ನ ಅವ್ರು ತೊಡ್ಕೊಂಡು ಅದನ್ನು ಮಾಧ್ಯಮದವ್ರು ಇಲ್ಲದ ರೀತಿ ಬಿತ್ತರಿಸಿ ಅದನ್ನು ತಿರುಗಿಸಿ ಬಂದಂಥ ಯತೀಂದ್ರ ಸಿದ್ದರಾಮಯ್ಯನವ್ರನ್ನ ಅಡ್ಡ ಹಾಕ್ಬಿಟ್ರು. ಮುದ್ದುಗಡ್ಡಿ ಗ್ರಾಮಸ್ಥರು ಅವ್ರನ್ನ ಧಿಕ್ಕರಿಸಿದ್ರು, ಗೆರಾವ್ ಹಾಕಿದ್ರು ಅಂತ ವಿವಿಧ ಮಾಧ್ಯಮಗಳಲ್ಲಿ ಅಪಪ್ರಚಾರ ಮಾಡೋದಿತ್ತು, ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ಮಾಧ್ಯಮದವರು ಆಗಿರ್ಬೋದು ಅದು ಸ್ಥಳೀಯವಾಗಿ ಏನು ಅಂತ ಅದನ್ನು ದೃಢೀಕರಿಸ್ಕೊಂಡು ಬಿತ್ತರಿಸ್ಬೇಕು. ಯಾರೋ ವಿಡಿಯೋ ಕಳಿಸ್ರು ಅಂದ್ಬಿಟ್ಟು ಇಲ್ಲ ಸಲ್ಲದ ಅಪಪ್ರಚಾರನ ಮಾಡಬಾರ್ದು. ಒಬ್ಬರಿಗೆ ಆ ಥರ ಅಪಪ್ರಚಾರ ಮಾಡಿದ್ದ ಜನತೆ ದಿಕ್ಕು ತಪ್ಪಿಸ್ಬಾರ್ದು. ಗ್ರಾಮಗಳಿಗೆ ಕೆಟ್ಟದ ಥರ ನಿಟ್ಟಿನಲ್ಲಿ ಈ ಮಾಧ್ಯಮದವರು ಸೃಷ್ಟಿ ಮಾಡ್ತಾರೆ. ಇದನ್ನ ಮಾಡಬೇಡಿ, ಯಾಕಂದ್ರೆ ನಿಮ್ಮ ಮಾಧ್ಯಮಕ್ಕೂ ಕೆಟ್ಟ ವೈಯಕ್ತಿಕವಾಗಿ ಅಂದ್ರೆ ಕೆಟ್ಟದಾಗಿ ಅಂದಿಲ್ಲ. ಅವರು ಕೂಡ ನಮ್ಮ ಮಕ್ಕಳು ಈ ರೀತಿಯಿಂದಲೇ ಬಿಡಿಸ್ಕೊಡಿ ಸ್ವಾಮಿ ಅಂತ ಹೇಳಿರೋದು ಸತ್ಯ. ಅದನ್ನ ಕೆಲವು ಮಾಧ್ಯಮದವರು ನಮ್ಮ ಊರಿಗೆ ಬರಬೇಡಿ, ಬಟ್ಟೆ ಅಂತ ಹೇಳಿದ್ರು, ರಟ್ಟೆ ಅಂತ ಹೇಳಿದ್ರು ಅಂತ ಕೆಲವು ಮಾಧ್ಯಮಗಳು ಒಂದು ಸುಳ್ಳು ಸುದ್ದಿನ ಅಪಪ್ರಚಾರ ಮಾಡಿದ್ದಾರೆ. ತೋರಿಸಿ ಅದನ್ನ, ಅವ್ರ ಬಾಯಲ್ಲಿ ಹೇಳಿದ್ದಾರಲ್ಲ ನಮ್ಮ ಊರಿಗೆ ಬರಬೇಡಿ, ನಮ್ಮ ಅವ್ರು ಬಟ್ಟೆ ಹಿಡ್ಕೊಂಡು ಹೇಳಿದ್ರು, ರಟ್ಟೆ ಹಿಡ್ಕೊಂಡು ಹೇಳಿದ್ರು. ತೋರಿಸಿ ನಿಮ್ಮ ಮಾಧ್ಯಮದಲ್ಲಿ ಯಾಕೆ ಈ ರೀತಿ ಸುಳ್ಳು ಅಪಪ್ರಚಾರ ಮಾಡೋದು? ಅದರಿಂದ ಏನು ಲಾಭ ನಿಮಗೆ? ಏನು ಲಾಭ ನಿಮಗೆ? ಆದ್ದರಿಂದ ದಯವಿಟ್ಟು ನಮ್ಮ ಮುದ್ದಿನಹುಂಡಿ ಗ್ರಾಮಕ್ಕೆ ಯಾವುದೇ ಕಾರಣಕ್ಕೂ ಕೆಟ್ಟದಂತ ತರಬೇಡಿ. ನಾವು ಹಿಂದೇನೂ ಅವ್ರಿಗೆ ಫಾಲೋವರ್ಸೇ, ಮುಂದೇನೂ ಅವ್ರ ಫಾಲೋವರ್ಸೇ.
ಯಾವುದೇ ಕಾರಣಕ್ಕೂ ಅವರಿಗೂ ಕೂಡ ನಾವು ಚುತಿ ತರಲ್ಲ ಅಂತ ಹೇಳಿ ನಮ್ಮ ಮಾತು. ಶಿವರಾತ್ರಿ ಪ್ರಯುಕ್ತ ಹಲವು ದೇಗುಲಗಳಲ್ಲಿ ವಿಶೇಷ ಪೂಜೆ. ಟಿ ನರಸೀಪುರದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ತಾಲೂಕಿನ ಹಲವು ದೇವಾಲಯಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಪ್ರಸಾದ ವಿನಿಯೋಗ ಕಾರ್ಯಕ್ರಮಗಳು ನಡೆದವು. ಪಟ್ಟಣದ ತ್ರಿವೇಣಿ ಸಂಗಮದ ತಟದಲ್ಲಿರುವ ಬಾಲೇಶ್ವರ ದೇವಾಲಯದಲ್ಲಿ ಪ್ರಾತಃಕಾಲ 4 ಗಂಟೆಯಿಂದ ಮುಂಜಾನೆ 7 ಗಂಟೆಯವರೆಗೆ ಪಂಚಾಮೃತ ಏಕಾವರ ರುದ್ರಾಭಿಷೇಕವನ್ನು ನಡೆಸಲಾಯಿತು. ತದನಂತರ ಸಾವಿರಾರು ಭಕ್ತರು ದೇವಾಲಯಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದರು. ಜಾಗರಣೆ ಹಿನ್ನೆಲೆಯಲ್ಲಿ ದೇಗುಲದಲ್ಲಿ ರಾತ್ರಿಯಿಡೀ ಪೂಜೆ ಕೈಂಕರ್ಯಗಳು ನಡೆದವು. ಬೆಳಕು ಸೇವಾವತಿಯಿಂದ ಕಲಾವಿದ ರಘುನಂದರ್ ರವರಿಂದ ಸುಮಾರು 40 ಮರಳು ಎಂ ಸ್ಟ್ಯಾಂಡ್ ಬಳಸಿ ಶಿವರಾತ್ರಿ ಪ್ರಯುಕ್ತ ಶಿವನ ಮೂರ್ತಿ ಹಾಗೂ 101 ಲಿಂಗವನ್ನು ಮರಳಿನಲ್ಲಿ ಕಲಾಕೃತಿಯನ್ನು ಮಾಡಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಮ್ಮ ಕುಟುಂಬದೊಂದಿಗೆ ಸೆಲ್ಫಿ ಕ್ಲಿಕ್ಕಿಸಿ ಸಂಭ್ರಮಿಸಿದರು. ಮತ್ತೊಮ್ಮೆ ಮುಖ್ಯಾಂಶಗಳು. ಮಾರ್ಚ್ 12ರಂದು ಸಿಎಂ ಭೇಟಿ ಹಿನ್ನೆಲೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ವೆಂಕಟೇಶ್ ರವರಿಂದ ಸ್ಥಳ ಪರಿಶೀಲನೆ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಮಲೆಮಹದೇಶ್ವರ ಬೆಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ಕಾನೂನು ಅರಿವು ಕಾರ್ಯಕ್ರಮ. ಶಿವರಾತ್ರಿ ಹಬ್ಬದ ಪ್ರಯುಕ್ತ ಅನಾಥಾಶ್ರಮದ ಶಾಲಾ ಮಕ್ಕಳಿಗೆ ದೇವಾಲಯ ಪ್ರವೇಶಕ್ಕೆ ನಿರಾಕರಣೆ. ಮಾಜಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯರವರಿಗೆ ಮುದ್ದಬೀರನಹುಂಡಿ ಗ್ರಾಮದಲ್ಲಿ ಗೆರಾವ್. ಶಿವರಾತ್ರಿ ಪ್ರಯುಕ್ತ ಹಲವು ದೇಗುಲಗಳಲ್ಲಿ ವಿಶೇಷ ಪೂಜೆ. ಧನ್ಯವಾದಗಳು.